ಬ್ಯಾಟ್ರಿನ ರಿಮೂವ್ ಮಾಡಿ ಸಹ ನೀವು ಮನೇಲಿ ಚಾರ್ಜ್ ಮಾಡ್ಕೊಬಹುದು. ಸಸ್ಪೆನ್ಷನ್ ನೋಡಬಹುದು ಸರ್ ನೀವು. ಸರ್ ಇದು ನಿಮಗೆ 200 kg ವರೆಗೂ ಆರಾಮಾಗಿ ಹೋಗುತ್ತೆ ಸರ್. ಸರ್ ಒಂದು ಹೆಲ್ಮೆಟ್ ಇಟ್ಟು ಇನ್ನೊಂದು ಹೆಲ್ಮೆಟ್ ಸಹ ಇಟ್ಟು ನಿಮಗೆ ಇನ್ನೂ ಸ್ಪೇಸ್ ಬರುತ್ತೆ ಸರ್. GPRS ಇದೆ, ಕ್ಯಾನ್ ಎನೇಬಲ್ಡ್ BMS ಇದೆ, ಬ್ಯಾಟರಿ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ, ಗಾಡಿ ತಗೊಳ್ಳಿ ಟಿವಿ ಫ್ರೀ. ಸೂಪರ್, ಗಾಡಿ ತಗೊಂಡ್ರೆ ಟಿವಿ ಫ್ರೀ ಸರ್. ಕಾಚೆ ಕಡೆ ನೀವು ಹೇಳಿದ ಶೋರೂಮಲ್ಲಿ 1.5 lakh ಆಗುತ್ತೆ. ಹೌದು ಸರ್, ನಿಮ್ಮ ಸ್ಟೋರ್ ಅಲ್ಲಿ ಇದನ್ನ ಎಷ್ಟು ಕೊಡ್ತೀರಾ ಸರ್? ಇದನ್ನ ನಾವು ಕಸ್ಟಮರ್ಸ್ ಗೆ ಆಫರ್ ಪ್ರೈಸ್ ಅಲ್ಲಿ ನಾವು ಸರ್. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವತ್ತು ನಾವು ಮೆಸ್ಮಾ ಇವಿ ಸ್ಟೋರ್ನಲ್ಲಿದ್ದೀವಿ. ಸೊ ಈ ಇವಿ ಸ್ಟೋರ್ನಲ್ಲಿ ನಿಮಗೆ ರಿಫರ್ಬಿಸ್ಡ್ ಎಲೆಕ್ಟ್ರಿಕ್ ಬೈಕ್ಗಳು ಸಿಗ್ತವೆ. ರಿಫರ್ಬಿಸ್ಡ್ ಅಂದರೆ ಏನಪ್ಪ ಅಂದರೆ ಲೈಕ್ ಒಂದು ಸ್ವಲ್ಪ ಗಾಡಿ ಒಂದು 5 kilometer 10 kilometer ಅಷ್ಟೇ ಓಡಿಸಿರ್ತಾರೆ ಕಸ್ಟಮರ್ಸು, ಇಲ್ಲಾಂದರೆ ಒಂದು ಟೆಸ್ಟ್ ಡ್ರೈವ್ ಹೋಗಿರೋ ಗಾಡಿಗಳು. ಅಂಥ ಗಾಡಿಗಳನ್ನ ಸೇ ರಿಫರ್ಬಿಸ್ಡ್ ಮಾಡಿ ಕಸ್ಟಮರ್ಸ್ಗೆ ಸೇಲ್ ಮಾಡ್ತಾರೆ. ಈ ಗಾಡಿಗಳು ಆ್ಯಕ್ಚುಯಲ್ ಪ್ರೈಸ್ ಬಂದು 1.5 lakh ಇರುತ್ತೆ. ಅದನ್ನು ನಿಮಗೆ 65,000 to 80,000 ರೇಂಜಲ್ಲಿ ಕೊಡ್ತಾರೆ, ಲೈಕ್ ಕಂಪ್ಲೀಟ್ ಆಫರಲ್ಲಿ ಕೊಡ್ತಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾವು ಪುನೀತ್ ಅವರ ಹತ್ರ ತಿಳ್ಕೊಳ್ಳೋಣ. ಹಲೋ ಸರ್, ಬನ್ನಿ ಸರ್. ಈಗ ರಿಫರ್ಬಿಸ್ಡ್ ಮತ್ತೆ ಮೆಸ್ಮಾ ಇವಿ ಸ್ಟೋರ್ ಬಗ್ಗೆ ಕಂಪ್ಲೀಟ್ ಆಗಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತಿಳಿಸ್ಕೊಡಿ ಸರ್. ನೀವು ಆಕ್ಚುಲಿ ಹೇಳ್ದಂಗೆ ಸೊ ರಿಫರ್ಬಿಸ್ಡ್ ವೆಹಿಕಲ್ ಹೆಂಗೆ ಅಂತ ಹೇಳಿದ್ರೆ, ಎಲ್ಲಿಂದ ಪರ್ಚೇಸ್ ಮಾಡ್ತೀವಿ ಅಂತ ಹೇಳೋದಾದ್ರೆ, ಈಗ ಕೋವಿಡ್ಗಿಂತ ಮುಂಚೆ ತುಂಬ ಕೆಲವು ಸ್ಟಾರ್ಟ್ಅಪ್ ಕಂಪ್ನಿಗಳು ಬಂತು. ತುಂಬ ಸ್ಟಾರ್ಟ್ಅಪ್ ಕಂಪ್ನಿಗಳು ಡ್ಯೂ ಟು ಕೋವಿಡ್ ರೀಸನ್ಸ್ ಸ್ಟಾಪ್ ಮಾಡಬೇಕಾಯ್ತು. ಸೊ ಅವ್ರು ಪರ್ಚೇಸ್ ಮಾಡಿರೋದು ಸುಮ್ಮನೆ ನಿಂತಿರೋ ಗಾಡಿಗಳು ಸರ್, ಹೊಸ ಗಾಡಿಗಳು ಪರ್ಚೇಸ್ ಆಗಿ ಜಸ್ಟ್ ನಿಂತಿದೆ. ನೀವು ನೋಡ್ಬೋದು 10 kilometer 5 kilometer ಕೆಲವು ಓಡೇ ಇಲ್ಲ ಗಾಡಿಗಳು. ಇದೆಲ್ಲ ಮೀಟರ್ಸ್ ಹೆಂಗೆ ಅಂದ್ರೆ ತುಂಬ ಅಡ್ವಾನ್ಸ್ ಮೀಟರ್ಸ್ ಬರುತ್ತೆ, ಅಡ್ವಾನ್ಸ್ ಟೆಕ್ನಾಲಜಿ ಮೀಟರ್ಸ್. ಇದನ್ನ ರೀಸೆಟ್ ಮಾಡೋದಕ್ಕಾಗಲ್ಲ. ನಮ್ದು ಅನಲಾಗ್ ಮೀಟರ್ಸ್ಗಳಾದ್ರೆ ಓಡಿರೋ ನಂಬರ್ನ ಜೀರೋ ಮಾಡ್ಬಿಡ್ಬೋದು, ಬಟ್ ಇದನ್ನ ಜೀರೋ ಮಾಡೋದಕ್ಕಾಗಲ್ಲ. ಅಡ್ವಾನ್ಸ್ ಬ್ಯಾಟ್ರಿ ಬೇಸ್ಡ್ ನಂಬರ್ಸ್ ಬರುತ್ತೆ ಇದು ಡಿಸ್ಪ್ಲೇ. ಸೊ ಅದಕ್ಕೋಸ್ಕರ ಹೆಂಗೆ ಅಂದ್ರೆ ಈಗ ಸ್ಟಾರ್ಟ್ಅಪ್ ಕಂಪ್ನಿಗಳು ಕ್ಲೋಸ್ ಸದ್ಯಕ್ಕೆ ಸ್ಟಾಪ್ ಆಗಿರೋದ್ರಿಂದ ಅವರಿಂದ ನಾವು ಪರ್ಚೇಸ್ ಮಾಡ್ಬಿಟ್ಟು, ಈಗ ಯಾವುದೇ ಒಬ್ಬ ಕಸ್ಟಮರ್ಗೆ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ತಲೆಗೆ ಬಂದ ತಕ್ಷಣ ಫಸ್ಟ್ ನೋಡಿದೆ ಎಷ್ಟು ಸೇವ್ ಆಗುತ್ತೆ. ಸೇವಿಂಗ್ಸ್ ತುಂಬ ಮುಖ್ಯ ಆಗುತ್ತೆ. ಸೊ ಅದರಲ್ಲಿ ಬಟ್ ಸೇವಿಂಗ್ಸ್ ಮಾಡೋ ಇದರಲ್ಲಿ ಇನಿಷಿಯಲ್ ಕಾಸ್ಟ್ ಏನು ನಾವು ಹೊಸ ಎಲೆಕ್ಟ್ರಿಕ್ ಗಾಡಿಗೆ ಕೊಡ್ತೀವಿ 1,15,000 1 lakh ಅಷ್ಟು ಇನ್ವೆಸ್ಟ್ ಮಾಡಿದಾಗ ತುಂಬ ಒಬ್ಬ ಕಸ್ಟಮರ್ಗೆ ತಗೊಳ್ಳೋದು ಜಾಸ್ತಿ ಅನ್ಸುತ್ತೆ. ಸೊ ಏನ್ ಮಾಡ್ತಾ ಇದೀವಿ, ಸೊ ನಮ್ಮ ಕಸ್ಟಮರ್ಸ್ಗೆ ರೀಚ್ ಆಗ್ಬೇಕು. ನಾವು ಮೇನ್ ಆಗಿ ಕಸ್ಟಮರ್ಸ್ ಏನ್ ನೀಡ್ ಇದೆ ಅದನ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ನಾವು ಈ ಕಾನ್ಸೆಪ್ಟ್ ತಗೊಂಬಂದಿದ್ದೀವಿ ಸರ್. 10, 15, 100, 500 kilometer ಓಡಿರುವಂತ ಗಾಡಿ ಅತಿ ಕಡಿಮೆಯಲ್ಲಿ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ ಸರ್. ನಿಮಗೆ ಓಕೆ ಪುನೀತ್ ಅವರೇ, ನಮಗೆ ಎರಡು ಗಾಡಿಗಳ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀರಿ ಸರ್? ಶೂರ್ ಸರ್, ಖಂಡಿತ. ಇದೇ ನೀವು ಮಾಡೆಲ್ ನೋಡ್ತಾ ಇದ್ದೀರಾ ನೀವು, ಒಂದು ಬೈಕ್ ಲುಕ್ ಅಲ್ಲಿ ಏನಿದೆ ಗಾಡಿ ಇದು. ಸೊ ಇದು ನಿಮಗೆ 2000 watt ಮೋಟರ್ ಬರುತ್ತೆ ಸರ್. ಇದು ನಿಮಗೆ 2000 watt ಬೈಕ್ ಲುಕ್ ಅಲ್ಲಿ ಬರುವಂತ ಒಂದು ಗಾಡಿ ಇದು. ಸೊ ಇದು ನಿಮಗೆ ಕಿಲೋಮೀಟರ್ಸ್ ತೋರಿಸೋದಾದ್ರೆ ಸರ್, ಇದು ನಿಮಗೆ ತೀರಾ ಕಡಿಮೆ ಓಡಿರೋ ಗಾಡಿಗಳು ಸರ್ ಇದೆಲ್ಲಾನು. ಸೊ ಇದು ನಿಮಗೆ ಒಂದ್ಸರಿ ಚಾರ್ಜ್ ಮಾಡಿದ್ರೆ ನೀವು 90 kilometer ಓಡಾಡಬಹುದು ಗಾಡಿನಲ್ಲಿ. ನೀವು 90 kilometer ಓಡಾಡಬಹುದು ಸರ್, ನಿಮಗೆ 90 kilometer ಓಡಾಡಬಹುದು. ಪೋರ್ಟಬಲ್ ಬ್ಯಾಟ್ರಿ ಬರುತ್ತೆ ನಿಮಗೆ. ಸೊ ಬ್ಯಾಟ್ರಿನ ರಿಮೂವ್ ಮಾಡಿ ಸಹ ನೀವು ಮನೇಲಿ ಚಾರ್ಜ್ ಮಾಡ್ಕೊಬಹುದು. ಸೊ ಇದ್ರಲ್ಲಿ ಆ ಆಪ್ಷನ್ ಕೂಡ ಬರುತ್ತೆ. ಸೊ ಇನ್ನೊಂದು ಏನ್ ಸರ್ ಇಂಪಾರ್ಟೆಂಟ್ ಇದು ಅಂತ ಹೇಳಿದ್ರೆ, ಹೌದು ಸರ್ ಖಂಡಿತ, ಮುಂದೆಗಡೆ ನಿಮಗೆ ಸ್ಪೇಸ್ ಕಮ್ಮಿ ಇದ್ರು ಕೂಡ ಹಿಂದೆಗಡೆ ಟೈ ಮಾಡಿಕೊಂಡು ನಿಮಗೆ ಕ್ಯಾರಿಯರ್ ಆಪ್ಷನ್ ಬರುತ್ತೆ ಅದರಲ್ಲಿ. ಸೊ ಕ್ಯಾರಿಯರ್ ಕಟ್ಕೊಂಡು ನಿಮ್ ಬಾಕ್ಸ್ ಎಲ್ಲ ಟೈ ಮಾಡೋದಕ್ಕೆ ಒಳ್ಳೆ ಗಾಡಿ ಸರ್. ಅದು ನಿಮಗೆ ಸರ್ ಇದು ನಿಮಗೆ 200 kg ಆರಾಮಾಗಿ ಹೋಗುತ್ತೆ ಸರ್. 200 kg ಆರಾಮಾಗಿ ತಗೊಳುತ್ತೆ, ಇನ್ನು ಜಾಸ್ತಿನೂ ಆಗುತ್ತೆ ಬಟ್ ಮೈಲೇಜ್ ಡ್ರಾಪ್ ಆಗುತ್ತೆ ಸರ್ ನಿಮ್ಗೆ ಅಷ್ಟೇ. ಬ್ಯಾಟ್ರಿ ಪೋರ್ಟಬಲ್ ಅಲ್ವಾ? ಹಾ ಸರ್, ಹೌದು. ಬೇರೆ ಆಪ್ಷನ್ಸ್ ಏನಾದ್ರು ಇದೆಯಾ ಬ್ಯಾಟ್ರಿ, ಲೈಕ್ ಸ್ವಾಪಿಂಗ್ ಏನಾದರೂ ಇದೆಯಾ? ಹೌದು ಸರ್ ಖಂಡಿತ, ನಮ್ಮಲ್ಲಿ ಈಗ ಸ್ವಾಪಿಂಗ್ ಆಪ್ಷನ್ ಸಹ ಇದೆ. ಈಗ ಹೆಂಗೆ ಅಂದರೆ ಈಗ ಡೆಲಿವರಿ ಮಾಡೋ ಹುಡುಗರಿಗೆಲ್ಲಾನು ಈಗ ಹೆಂಗೆ ರಿಫರ್ಬಿಸ್ಟ್ ಅಂತ ಹೇಳಿದ್ರೆ, ಕಸ್ಟಮರ್ಗೆ ಮೇಯ್ನ್ ಆಗಿ ತಲೆಗೆ ಬರುವಂಥದ್ದು ಕಡಿಮೆ ಬೆಲೆಯಲ್ಲಿ ಒಂದು ಗಾಡಿ ಸಿಗ್ತಾ ಇದೆ ಅಂದ್ಬಿಟ್ಟು. ಸೊ ಹೆಂಗಾಗುತ್ತೆ ಅಂದರೆ ಈಗ ಡೆಲಿವರಿ ಮಾಡೋರಿಗೆಲ್ಲ ತುಂಬ ಅಫೋರ್ಡಬಲ್. ಈಗ 1 lakh ಆಗಲಿ 1,20,000 ಆಗಿ ತೊಗೊಂಡು ಇನ್ವೆಸ್ಟ್ ಮಾಡಿ ಡೆಲಿವರಿ ಮಾಡೋದಕ್ಕೆ ಅವ್ರಿಗೆ ಕಷ್ಟ ಆಗ್ಬೋದು, EMI ಆಗಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಈ ಗಾಡಿಗಳನ್ನ ಕಡಿಮೆ ಪ್ರೈಸಲ್ಲಿ ತೊಗೊಂಡು ಈಗ ಡೆಲಿವರಿ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಡೆಲಿವರಿ ಮಾಡೋ ಹುಡುಗರಿಗೆಲ್ಲ ಅವ್ರ ದಿನಕ್ಕೆ 150-160 kilometer ಓಡಾಡ್ತಾರೆ ಡೆಲಿವರಿ ಮಾಡೋರು. ಸೊ ಅದಕ್ಕೋಸ್ಕರ ಇದರಲ್ಲಿ ಒಂದು ಬ್ಯಾಟ್ರಿಲಿ ನೀವು 90 kilometer ಓಡಾಡ್ಬೋದು. ಸೊ ಇನ್ನೊಂದು ಅಡಿಷ್ನಲ್ ಆಗಿ ನಮಗೆ ಮೇನ್ ಆಗಿ ಪೋರ್ಟಬಲ್ ಸ್ವಾಪಿಂಗ್ ಬರುತ್ತೆ, ಎಕ್ಸ್ಟರ್ ಅಂತ ಹೇಳ್ಬಿಟ್ಟು ನಮ್ದು ಸ್ವಾಪಬಲ್ ಬ್ಯಾಟ್ರೀಸ್ ಬರ್ತಾ ಇದೆ. ಸೊ ಹೆಂಗೆ ಅಂದ್ರೆ ಇದರಲ್ಲಿರೋ ಬ್ಯಾಟ್ರಿನ ನೀವು ರಿಮೂವ್ ಮಾಡಿ ಎಕ್ಸ್ಟರ್ ಅಲ್ಲಿ ಎಕ್ಸಿಸ್ಟಿಂಗ್ ಏನ್ ಬ್ಯಾಟ್ರಿ ಇರುತ್ತೆ ಅದನ್ನ ತಗೊಂಡು ಇದರಲ್ಲಿ ಗಾಡಿ, ಹೌದು ಸರ್, ಹೌದು, ಅದರಲ್ಲಿ ಇರುವಂತ ಬ್ಯಾಟ್ರಿನ ಗಾಡಿಲಿ ಇಟ್ಬಿಟ್ಟು ನೀವು ರೈಡ್ ಮಾಡ್ಕೊಂಡು ಹೋಗ್ಬೋದು ಸರ್ ಕಂಟಿನ್ಯೂಸ್ ನಾನ್ ಸ್ಟಾಪ್ ಆಗಿ. ಕಮರ್ಷಿಯಲ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ, ಪರ್ಸನಲ್ ಆಗಿ ಯೂಸ್ ಆಗುತ್ತೆ ಸರ್. ಈಗ ಬ್ಯಾಟ್ರಿ ಇರುತ್ತೆ, ಮನೆಯಲ್ಲೇ ಚಾರ್ಜ್ ಮಾಡ್ಕೊಬಹುದು. ಈಗ ಡೈಲಿ ನಾನು ಸರ್ 30 kilometer ಹೋಗ್ತೀನಿ, 30 kilometer ಬರ್ತೀನಿ ಅನ್ನೋರ್ಗೂ ಕೂಡ ಅಪ್ ಅಂಡ್ ಡೌನ್ ಮಾಡೋರು ಇರ್ತಾರೆ ಸರ್ ಕೆಲಸಕ್ಕೆ 30 kilometer ಹೋಗಿ ಬರೋರು. ಸೊ 60 kilometer ಹೋಗಿ
ಕೂಡ ಇನ್ನೂ 30 ಕಿಲೋಮೀಟರ್ ಹೋಗುವಂತ ಕೆಪಾಸಿಟಿ ಗಾಡಿಲಿ ಇರುತ್ತೆ ನಿಮಗೆ. ಸೊ ಅದೊಂದು ಅಡ್ವಾಂಟೇಜ್ ನಿಮಗೆ 90 ಕಿಲೋಮೀಟರ್ ರೇಂಜು. ಅದರಲ್ಲೂ ಸರ್ ಇದ್ರಲ್ಲಿ ನಿಮಗೆ ಮೇನ್ ಆಗಿ ತೋರಿಸಬೇಕಾಗಿರೋ ಡಿಕ್ಕಿ ಸ್ಪೇಸ್ ಸರ್ ಇದರಲ್ಲಿ. ಇದರಲ್ಲಿ ನಿಮಗೆ ಡಿಕ್ಕಿ ಸ್ಪೇಸ್ ನೋಡೋದಾದ್ರೆ ನೋಡಿ ಸರ್, ಒಂದು ಹೆಲ್ಮೆಟ್ ಇಟ್ಟು ಇನ್ನೊಂದು ಹೆಲ್ಮೆಟ್ ಸಹ ಇಟ್ಬಿಟ್ಟು ನಿಮ್ಗೆ ಇನ್ನೂ ಸ್ಪೇಸ್ ಬರುತ್ತೆ ಸರ್. ಇಲ್ಲಿ ನಿಮಗೆ ತುಂಬ ಸಸ್ಪಿಷನ್ ನೋಡಿ, ಡೆಪ್ತು ನನ್ನ ಫುಲ್ ಒಂದು ಕೈಯೇ ಹೋಗುತ್ತೆ ನಂದು. ಸೊ ಅಷ್ಟು ಡೆಪ್ತ್ ಇದೆ ನಿಮಗೆ ಒಳಗೆ. ಹೌದು, ಸ್ಪೇಷಿಯಸ್ ಆಗಿರುತ್ತೆ ಸರ್. ಇನ್ನೊಂದು ಬ್ಯಾಟ್ರಿ ಕೂಡ ಇಲ್ಲೇ ಇಟ್ಕೊಂಡು ನೀವು ಇದು ಮಾಡ್ಬೋದು. ಸೊ ತುಂಬ ಸ್ಪೇಷಿಯಸ್ ಆಗಿರುತ್ತೆ ನಿಮಗೆ. ಸರ್ ಇದರಲ್ಲಿ ಸರ್ ಪ್ರೊಟೆಕ್ಷನ್ ಇದರಲ್ಲಿ ಸರ್, MCB ಪ್ರೊಟೆಕ್ಟೆಡ್ ಗಾಡಿ ಅಲ್ಲ ಇದು, ರಿಲೇ ಪ್ರೊಟೆಕ್ಟೆಡ್ ಗಾಡಿ ಅಂತ. ಇನ್ನು ಅಡ್ವಾನ್ಸ್ ಟೆಕ್ನಾಲಜಿ ಸರ್. ಮುಂಚೆ ಅಂದ್ರೆ ಈಗ ಹೆಂಗೆ ಅಂದ್ರೆ MCB ಪ್ರೊಟೆಕ್ಷನ್ ಬರುತ್ತೆ, ಏನಾದ್ರು ಓವರ್ ಲೋಡ್ ಆಗಲಿ ಅಂತದೇನೆ MCB ಆಫ್ ಆಗೋದು. ಬಟ್ ಇದರಲ್ಲಿ ರಿಲೇ ಪ್ರೊಟೆಕ್ಷನ್ ಅಂತ ಬರುತ್ತೆ. ರಿಲೇ ಈಗೇನೋ ಸಣ್ಣ ಮೈನೋಟ್ ಏನಾದ್ರು ಡಿಸ್ಟರ್ಬೆನ್ಸ್ ಅಥವಾ ಪವರ್ ಫ್ಲಕ್ಚುಯೇಷನ್ ಆದರೂ ರಿಲೇ ಆಫ್ ಆಗ್ಬಿಡುತ್ತೆ ಸರ್. ಇದರಲ್ಲಿ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಇದರಲ್ಲಿ. ಹೌದು ಸರ್. ಇನ್ನೊಂದು ಏನು ತೋರಿಸ್ಬೇಕಂದ್ರೆ ಸರ್, ಇದರಲ್ಲಿ ಬ್ಯಾಟ್ರಿ ಇದೆಯಲ್ಲ ಇಲ್ಲಿ, ಈ ಬ್ಯಾಟ್ರಿ ನೋಡಿ ಇದು, ಇಲ್ಲಿ ಮುಂದೆ ಬರುತ್ತೆ ಬ್ಯಾಟ್ರಿ ನಿಮಗೆ. ಸೊ ಈ ಬ್ಯಾಟ್ರಿನ ಆರಾಮಾಗಿ ನೀವು ಇಲ್ಲಿರೋ ಕ್ಲಿಪ್ ನ ರಿಮೂವ್ ಮಾಡಿ ಈ ಬ್ಯಾಟ್ರಿನ ಆರಾಮಾಗಿ ನೀವು ಮನೆಗೆ ತಗೊಂಡೋಗ್ಬೋದು ಸರ್. ಸರ್ ಈ ಬ್ಯಾಟ್ರಿ ನಿಮ್ಗೆ ಅರೌಂಡ್ 10-11 kgs ಬರುತ್ತೆ ಸರ್. ಆರಾಮಾಗಿ ಕ್ಯಾರಿ ಮಾಡಬಹುದು ಸರ್. ಇಲ್ಲಿ ಹಿಂದೆಗಡೆ ಡಿಕ್ಕಿ ಸ್ಪೇಸ್ಗೆ ಆಗಲಿ ಏನು ತೊಂದರೆ ಇರಲ್ಲ ನಿಮಗೆ ಸರ್. ಈಗ ಕೆಲವು ಕಸ್ಟಮರ್ಸ್ ಏನು ಕೇಳ್ತಾರೆ ಅಂದರೆ ಸರ್, ಬ್ಯಾಟ್ರಿ ಏನೋ ಮುಂದೆ ಇಟ್ಬಿಟ್ಟಿದ್ದೀರಾ, ಬ್ಯಾಟ್ರಿ ಮುಂದೆ ಇಟ್ಟಿದ್ದೀರಾ, ಸೊ ಏನಾದರೂ ಮಳೆ ಬಂದರೆ ಇನ್ ಕೇಸ್ ಏನೋ ನೀರು ಇಳಿಯೋದು ಆ ಥರ ಎಲ್ಲ ಏನಾಗಲ್ವ, ಯಾಕಂದರೆ ಇಲ್ಲಿ ಓಪನ್ ಇರೋದ್ರಿಂದ ನೀರು ಇಳಿಯೋದಂತ ಚಾನ್ಸಸ್ ಇರುತ್ತೆ. ಸೊ ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ಯಾಟ್ರಿ ಏನಿದೆಯಲ್ಲ ಸರ್, ಇದು ಕಂಪ್ಲೀಟ್ಲಿ IP67 ಇರುತ್ತೆ. ಸೊ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ನೀರು ಇದು. ಇದಾದರೂ ಕೂಡ ನಿಮಗೇನು ತೊಂದರೆ ಇರಲ್ಲ. ಸೊ ಏನು ಮಳೆಯಲ್ಲಿ ಓಡಿಸ್ಬೋದಾ ಇಲ್ವಾ ಆ ಥರ ಏನು ಇಶ್ಯೂ ಇರಲ್ಲ, ಕಂಪ್ಲೀಟಾಗಿ ಆರಾಮಾಗಿ ಓಡಿಸ್ಬೋದು ಸರ್ ಮಳೆಯಲ್ಲೂ ಕೂಡ ನೀವು. ಸೊ ಈಗ ನಮ್ಗೆ ಎಷ್ಟೊಂದು ಜನಕ್ಕೆ ಲೈಕ್ ಡೌಟ್ಸ್ ಇರುತ್ತೆ, ಮಳೆ ಬಂದಾಗ ಈ ಗಾಡಿ ಹೋಗುತ್ತಾ, ಏನು ಪ್ರಾಬ್ಲಮ್ ಆಗುತ್ತಾ, ಏನಾದರೂ ಇರುತ್ತೆ, ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ. ಹೌದು ಸರ್, ನಾವು ಎಷ್ಟೇ ಸಲ ಪ್ರತಿ ವೀಡಿಯೋದಲ್ಲಿ ಹೇಳೋದು ಎಲೆಕ್ಟ್ರಿಕ್ ಬೈಕ್ ಬಗ್ಗೆ, ಅವ್ರಿಗೆ ಡೌಟ್ ಇದ್ದೇ ಇರುತ್ತೆ. ಹೌದು, ಆಮೇಲೆ ಬ್ಯಾಟ್ರಿ ಆಚೆ ಬಂದಾಗ ಅವೆಲ್ಲ. ಸೊ ಅದ್ರ ಬಗ್ಗೆ ಏನಾದರೂ ಹೇಳಿ ಸರ್. ಈಗ ಪಿಕಪ್ ಡೌನ್ ಆಗೋದು, ಮಳೆ ಬಂದ್ರೆ ಏನೋ ಪಿಕಪ್ ಡೌನ್ ಆಗುತ್ತಾ ಇಲ್ಲ ಸರ್, ಹೆಂಗೆ ಅಂದ್ರೆ ಬ್ಯಾಟ್ರಿ ಕಂಪ್ಲೀಟ್ಲಿ IP67 ಆಗಿರೋದ್ರಿಂದ ನಿಮ್ಗೆ ಮಳೆ ಬಂದಾಗ ಪರ್ಫಾರ್ಮೆನ್ಸ್ ಡ್ರಾಪ್ ಆ ತರ ಏನಾಗಲ್ಲ. ಸೊ ನಾರ್ಮಲ್ ಏನಿದೆ ಪ್ರೊಸೀಜರ್ ಗಾಡಿ ವರ್ಕಿಂಗ್ ಅದೆಲ್ಲ ನಾರ್ಮಲ್ ಆಗಿ ಆಗ್ತಾ ಇರುತ್ತೆ. ಮೋಟರ್ ಕೂಡ ಕಂಪ್ಲೀಟ್ಲಿ IP67 ಇರುತ್ತೆ. ಈಗ ಗಾಡಿ ಹೊಸದಾಗ ತಗೊಂಡಾಗ ಏನು ವ್ಯಾರಂಟಿ ಇರುತ್ತೆ ನಿಮ್ಗೆ, ಅದೇ ವ್ಯಾರಂಟಿ ನಾವು ಕೂಡ ಕೊಡ್ತಾ ಇದೀವಿ ಸರ್. ಈಗ ಹೊಸದಾಗ ತಗೊಂಡ್ರು ವ್ಯಾರಂಟಿ ಕೊಡ್ತಾರೆ, ನಾವು ಅದೇ ವ್ಯಾರಂಟಿನ ನಾವು ಕಸ್ಟಮರ್ ರಿಫರ್ಬಿಷನ್. ಹೌದು ಸರ್, ವ್ಯಾರಂಟಿ ಇರುತ್ತೆ ನಿಮ್ಗೆ, ಇನ್ಕ್ಲೂಡಿಂಗ್ ಸರ್ ಏನು ಏನು ಹಿಡನ್ ಚಾರ್ಜಸ್ ಏನು ಇರಲ್ಲ. ಏನು ಪ್ರೈಸ್ ಇದೆ ಗಾಡಿ, ಅದೇ ಪ್ರೈಸ್ ಬರುತ್ತೆ ಸರ್ ನಿಮಗೆ. ಪ್ರೈಸ್ ಏನು ಸರ್ ಗಾಡಿ ಸರ್? ಗಾಡಿ ನಾನು ಹೇಳ್ದಂಗೆ ನೀವು ಒಂದ್ ಸರಿ ಚಾರ್ಜ್ಗೆ ಒಂದ್ ಪರ್ ಚಾರ್ಜ್ ನೀವು 90 ಕಿಲೋಮೀಟರ್ ಓಡಾಡಬಹುದು. ಅದಾದ್ಮೇಲೆ ನಿಮ್ಗೆ ಪೋರ್ಟಬಲ್ ಬ್ಯಾಟ್ರಿ ಬರುತ್ತೆ ನಿಮ್ಗೆ. ಎಷ್ಟು ಸ್ಪೀಡ್ ಹೋಗುತ್ತೆ ಸರ್? ಸ್ಪೀಡ್ ಬಂದ್ಬಿಟ್ಟು ನಿಮ್ಗೆ 60ವರೆಗೂ ಹೋಗುತ್ತೆ ಸರ್. ಒಂದೇ ಮೋಡ್ ಇದೆಯಾ? ಒಂದೇ ಮೋಡ್ ಸರ್ ಇದರಲ್ಲಿ, 60ವರೆಗೂ ಹೋಗುತ್ತೆ. ಸೊ ಮೂರ್ ಚೇಂಜ್ ಅಂತ ಏನಿಲ್ಲ. ಸೊ ಒಂದೇ ಸಿಂಗಲ್ ಮೋಡಲ್ಲಿ ನಿಮ್ಗೆ 30 ಸ್ಪೀಡ್ ಹೋಗುತ್ತೆ ಇದರಲ್ಲಿ. ಸೊ ಸರ್ ಪ್ರೈಸ್ ಅಂತ ಹೇಳೋದು ಬಂದ್ರೆ, ಈ ಗಾಡಿ ನೀವು ಏನಾದ್ರು ಹೊರಗಡೆ ತಗೊಬೇಕು ಅಂತ ಹೇಳಿದ್ರೆ 115,000 ರೂಪಾಯಿ ವರೆಗೂ ಬೀಳುತ್ತೆ ಸರ್ ಇದು. ಓಕೆ, ಹೊಸ ಗಾಡಿ. ಸೊ ನಮ್ದು ರೀಫರ್ನಿಶ್ಡ್ ಗಾಡಿ ಇರೋದ್ರಿಂದ, ಸೊ ರೀಫರ್ನಿಶ್ಡ್ ಅಂದ್ರೆ ಸರ್ ಈಗ ಹೆಂಗಾಗಿದೆ ಅಂದ್ರೆ, ನೀವು ಇಲ್ಲಿ ಕಿಲೋಮೀಟರ್ ನೋಡಬಹುದು. ಇಲ್ಲಿ ನಿಮ್ ಸ್ಟೋರ್ ಅಲ್ಲಿ ಇದು ಪ್ರೈಸ್ ಎಷ್ಟಾಗುತ್ತೆ? ಲೈಕ್ ಆಚೆ ಕಡೆ ನೀವು ಹೇಳಿದ ಶೋರೂಮ್ ಅಲ್ಲಿ 1,00,000 ಆಗುತ್ತೆ. ಹೌದು, ನಿಮ್ ಸ್ಟೋರ್ ಅಲ್ಲಿ ಇದನ್ನ ಎಷ್ಟು ಕೊಡ್ತೀರಾ ಸರ್? ಇದನ್ನ ನಾವು ಕಸ್ಟಮರ್ಸ್ಗೆ ಆಫರ್ ಪ್ರೈಸ್ ಅಲ್ಲಿ ನಾವು ಸರ್ 79,999 ರೂಪಾಯಿಗೆ ಗಾಡಿನ ನಾವು ರೀಫರ್ನಿಶ್ ಕೇವಲ 10, 12, 5 ಕಿಲೋಮೀಟರ್ ರೋಡ್ ಏನಂತ ಗಾಡಿಗಳನ್ನ ರೀಫರ್ನಿಶ್ಡ್ ಅಂತ ಹೇಳಿ ಕಸ್ಟಮರ್ಸ್ಗೆ 79,999 ರೂಪಾಯಿ ಕೊಡ್ತಾ ಇದೀವಿ ಸರ್. ಹೌದು ಸರ್. ಇದು ವಿತ್ ಬ್ಯಾಟ್ರಿನ? ಹೌದು ಸರ್, ವಿತ್ ಬ್ಯಾಟ್ರಿ 80,000 ರೂಪಾಯಿಗೆ ನೀವು ಕೊಡ್ತಾ ಇದೀವಿ, ನಾವು ಕೊಡ್ತಾ ಇದೀವಿ. ಇನ್ನೊಂದು ಏನಂದ್ರೆ ಸರ್, ಇದರಲ್ಲಿ ಒಂದು ಆಫರ್ ಇದೆ, ನನ್ನ ಕಡೆಯಲ್ಲಿ ಹೇಳ್ತೀನಿ ಏನಿದೆ ಆಫರ್ ಅಂದ್ಬಿಟ್ಟು. 80,000 ಜೊತೆಗೆ ಇನ್ನೂ ಒಂದು 14,000 ರೂಪಾಯಿ ವರ್ತ್ ನಾವು ಏನೋ ಗಿಫ್ಟ್ ಕೊಡ್ತೀವಿ. ಸ್ಪೆಷಲ್ ಆಫರ್, ಸ್ಪೆಷಲ್ ಆಫರ್ ಇದೆ, ಅದನ್ನ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಸ್ಪೆಷಲ್ ಆಫರ್ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಸರ್. ಈಗ ನಮ್ಗೆ ಬ್ಯಾಟ್ರಿ ಬೇಡ ಇದು ಸರ್, ನಾನು ಬರೀ ನಾರ್ಮಲ್ ಗಾಡಿ ತಗೋತೀನಿ, ನಾನು ಸ್ವಾಪ್ ಮಾಡ್ಕೊಂಡು ಯಾವಾಗಾದ್ರೂ ಯೂಸ್ ಮಾಡ್ತೀನಿ, ತಿಂಗಳ ಒಂದು 2-3 ಸಲ ಅಷ್ಟೇ ಓಡಾಡೋದು, ನಾನು ಸ್ವಾಪ್ ಮಾಡ್ಕೊಂಡು ಯೂಸ್ ಮಾಡ್ತೀನಿ ಅಂದವ್ರಿಗೆ ಬ್ಯಾಟ್ರಿ ಬೇಡ ಅಂದ್ರೆ ಎಷ್ಟು ಕಷ್ಟ ಕೊಡ್ತೀರಾ ಸರ್? ಈಗ ಬ್ಯಾಟ್ರಿ ಬೇಡ ಅಂತ ಹೇಳಿದಾಗ, ಈಗ ಬರೀ ಗಾಡಿ ಮಾತ್ರ ಬೇಕು ನಮಗೆ, ಬ್ಯಾಟ್ರಿ ನಾನು ಸ್ವಾಪಬಲ್ ಮಾಡ್ತೀನಿ ಅಂದ್ರೆ, ಈಗ ಬ್ಯಾಟ್ರಿ ಸಬ್ಸ್ಕ್ರಿಪ್ಷನ್ಗೆ ಅಂತ ಒಂದು ಪ್ರೈಸ್ ಇರುತ್ತೆ ಸರ್, 600 ರೂಪಾಯಿ ಏನೋ ಸಬ್ಸ್ಕ್ರಿಪ್ಷನ್ ಫೀಸ್ ಇರುತ್ತೆ ಗಾಡಿದು. ಸೊ ನೀವೇನು ನೋಡ್ತಾ ಇದ್ದೀರಾ ಅದು ಎಕ್ಸ್ಟ್ರಾದು ಪೋರ್ಟಬಲ್ ಇದರಲ್ಲಿ. ಸೊ ಅದನ್ನ ಸಿಗುತ್ತಾ? ಹೌದು ಸರ್, ಅದರಲ್ಲಿ ಅವ್ರದೇ ಬ್ಯಾಟ್ರಿ ಬರುತ್ತೆ, ಅವ್ರದ್ದು ಬ್ಯಾಟ್ರಿ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಇರುತ್ತೆ. ಈಗ ಹೆಂಗಾಗುತ್ತೆ ಅಂದ್ರೆ, ಕೆಲವು ಕಸ್ಟಮರ್ಸ್ಗೆ ಏನಾಗುತ್ತೆ ಅಂದ್ರೆ ಸರ್, ಈಗ ಬ್ಯಾಟ್ರಿ ಪರ್ಚೇಸ್ ಮಾಡಿರ್ತೀವಿ, ಗಾಡಿ ಪರ್ಚೇಸ್ ಮಾಡಿರ್ತೀವಿ ವಿತ್ ಬ್ಯಾಟ್ರಿ, 3 ವರ್ಷ ಆದ್ಮೇಲೆ ಬ್ಯಾಟ್ರಿದ ಏನೋ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ, ಅವಾಗ ಮತ್ತೆ ನಾನು 30-40 ಸಾವಿರ ರೂಪಾಯಿ ಬ್ಯಾಟ್ರಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ಇದು ಮಾಡ್ತಾರೆ. ಬಟ್ ಎಕ್ಸ್ಟ್ರಾ ಜೊತೆ ನೀವು ಬ್ಯಾಟ್ರಿ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಆ ಥರ ಏನು ಇರಲ್ಲ, ನಿಮ್ಗೆ ಏನು ಸಬ್ಸ್ಕ್ರಿಪ್ಷನ್ ನೀವು ಪೇ ಮಾಡ್ತಾ ಇರ್ತೀರಾ, ಬ್ಯಾಟ್ರಿ ಮೈಂಟೆನೆನ್ಸ್ ಏನೇ ಇದ್ರು ಕೂಡ ಎಕ್ಸ್ಟ್ರಾ ನೋಡ್ಕೋತಾರೆ. ಹೌದು ಸರ್, ಕಂಪ್ಲೀಟ್ಲಿ ಅವರೇ ನೋಡ್ಕೋತಾರೆ. ಹೊಸ ಬ್ಯಾಟ್ರಿನೇ ಸಿಗ್ತಾ ಇರುತ್ತೆ. ಹೌದು, ಹೌದು, ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ. ನಿಮ್ದು ರೆಂಟಲ್ ಬ್ಯಾಟ್ರಿ ಟೈಪ್ ಅಲ್ಲಿ ನೀವು ಪೋರ್ಟ್ ಮಾಡ್ಕೊಬಹುದು. ಈಗ ಹೋಗ್ತಾ ಹೋಗ್ತಾ ಈಗ ಇಲ್ಲಿಂದ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ ಸಿಟಿ ಹೋಗಿ ಬರಬೇಕು ಅಂದ್ರೆ ರೇಂಜ್ ಸ್ವಲ್ಪ ಡ್ರಾಪ್ ಆಗುತ್ತೆ. ಸೊ ಹೋಗ್ಬಿಟ್ಟು ನೀವು ಪೋರ್ಟ್ ಮಾಡ್ಕೊಂಡು ಸ್ವಾಪ್ ಮಾಡ್ಕೊಂಡು ಬರ್ಬೋದು ಸರ್ ಆರಾಮಾಗಿ.
ಆ ಸಬ್ಸ್ಕ್ರಿಪ್ಷನ್ ಪ್ಲಾನ್ಸ್ ಎಲ್ಲ ನಾವು ತಗೋಬೇಕಾದ್ರೆ ನೀವು ಹೇಳ್ತೀರಾ? ಹೌದು ಸರ್, ನಾವು ಗಾಡಿ ಪರ್ಚೇಸ್ ಮಾಡ್ಬೇಕಾದ್ರೆ ಹೆಂಗಿದೆ ಸಬ್ಸ್ಕ್ರಿಪ್ಷನ್ ಪ್ಲಾನ್, ಏನಿದೆ ಮೆಂಬರ್ಶಿಪ್ ಏನಿದೆ, ಸೊ ಯಾವ ತರ ಸೆಕ್ಯೂರಿಟಿ ಡಿಪಾಸಿಟ್ ಏನು 5,000 ಏನೋ ಇರುತ್ತೆ ಸರ್, ಯಾಕಂದ್ರೆ ಬ್ಯಾಟ್ರಿ 40,000 ರೂಪಾಯಿ ಬ್ಯಾಟ್ರಿನ ನಾವು ಕಸ್ಟಮರ್ ಹತ್ರ ಕೊಡ್ತಾ ಇದೀವಿ ಅಂತ ಹೇಳಿದಾಗ ಒಂದು 5,000 ಸೆಕ್ಯೂರಿಟಿ ಡಿಪಾಸಿಟ್ ತಗೋತಾ ಇದೀವಿ ಕಸ್ಟಮರ್ ಹತ್ರ. ಸೊ 5,000 ಸೆಕ್ಯೂರಿಟಿ ಡಿಪಾಸಿಟ್ ಇರುತ್ತೆ ಕಸ್ಟಮರ್ಸ್ಗೆ. ಓಕೆ, ಒಳ್ಳೆ ಆಫರ್ ಇದೆ, ಸಕ್ಕದಾಗಿದೆ ಸರ್. ಈ ಗಾಡಿ ಸ್ಪೆಷಾಲಿಟಿ ಏನೇನಿದೆ ಸರ್? ಗಾಡಿ ಸ್ಪೆಷಾಲಿಟಿ ಹೇಳೋದಾದ್ರೆ ಸರ್, ನಿಮಗೆ ಮುಖ್ಯವಾಗಿ ಮುಂದೆ ಸಸ್ಪೆನ್ಷನ್ ನೋಡ್ಬೋದು ಸರ್ ನೀವು. ಇಲ್ಲಿ ನೋಡಿ, ಈಗ ನಾನು ಗಾಡಿ ಮುಂದೆ ತಳ್ತಾ ಇದ್ದೀನಿ, ಸಡನ್ ಆಗಿ ಬ್ರೇಕ್ ಇಟ್ಟಾಗ ಒಂಥರ ಸಸ್ಪೆನ್ಷನ್ ಮೇಲೆ ಬಂತು, ನೀವು ಅಬ್ಸರ್ವ್ ಮಾಡ್ದಂಗೆ. ಈಗ ನೋಡಿ ಮುಂದೆ ಬರ್ತಾ ಇದೆ, ಹಿಡ್ದಾಗ ಒಂಥರ ಇದು ಬರುತ್ತೆ. ಅದನ್ನೇ ನಾನು ಇದು ನೋಡಿ ಹಳದಲ್ಲೆಲ್ಲ ಹಿಡ್ಕೊಂತ ಅಂದ್ಕೊಳ್ಳಿ, ಈಗ ಹಳದಲ್ಲಿ ಹಿಡಿತು ಅಂದ್ಕೊಳ್ಳಿ, ಗಾಡಿ ಸಸ್ಪೆನ್ಷನ್ ಕೆಳಗೆ ಹೋಗುತ್ತೆ. ಡಿಸೈನ್ ಸಹ ಸ್ವಲ್ಪ ಡಿಫರೆಂಟ್, ಡಿಸೈನ್ ತುಂಬಾ ಚೆನ್ನಾಗಿದೆ. ಕೆಲವು ಗಾಡಿಗಳಿಗೆ ಡೈರೆಕ್ಟ್ ಸಸ್ಪೆನ್ಷನ್ ಬರುತ್ತೆ, ಬಟ್ ಇದು ಒಂದು ಆಂಗಲ್ ಬಂದ್ಬಿಟ್ಟು ಅದ್ರಲ್ಲಿ ಸಸ್ಪೆನ್ಷನ್ ಬಂದಿದೆ. ನೋಡಿ ಸಸ್ಪೆನ್ಷನ್ ಎಷ್ಟು ಪವರ್ಫುಲ್ ಇದೆ ಅಂದ್ರೆ, ನಿಮಗೆ ತುಂಬಾ ಪವರ್ ಸಿಗುತ್ತೆ, ಅಷ್ಟು ಬೇಗ ಎಫೆಕ್ಟ್ ಬೀಳಲ್ಲ ಕೈಗೆ, ಅಷ್ಟು ಫೀಲ್ ಆಗಲ್ಲ, ಅಷ್ಟು ಫೀಲ್ ಆಗಲ್ಲ ಸರ್. ಸರ್, ಇನ್ನೊಂದು ಏನಂದ್ರೆ ಇದರಲ್ಲಿ ನೀವು ಹೊರಗಡೆ ನೋಡಬಹುದು, ಚಾಸಿ ಹೊರಗಡೆ ಫುಲ್ ನಿಮಗೆ ನೇಕೆಡ್ ಚಾಸಿ ಬರುತ್ತೆ ಸರ್ ಒಳಗೆ ನಿಮಗೆ. ಸೊ ಅದೊಂದು ತುಂಬಾ ಅಡ್ವಾಂಟೇಜ್ ಇರುತ್ತೆ ನಿಮಗೆ, ಏನು ಬಿತ್ತು ಏನಾದ್ರೆ ಕ್ರಾಶ್ ಗಾರ್ಡ್ ಬರುತ್ತಲ್ಲ, ಸೊ ಇದಕ್ಕೂ ಕ್ರಾಶ್ ಗಾರ್ಡ್ ಕೂಡ ಏನು ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ, ಇನ್ಕ್ಲೂಡಿಂಗ್ ಇಲ್ಲೂ ಎಲ್ಲ ಇನ್ಕ್ಲೂಡೆಡ್ ಬರುತ್ತೆ ಸರ್ ನಿಮ್ಗೆ ಕ್ರಾಶ್ ಗಾರ್ಡ್ ಸಮೇತ. ಸರ್, ಹೌದು ಸರ್, ಗಾಡಿ ರಿಜಿಸ್ಟರ್ಡ್ ಗಾಡಿ ಇರುತ್ತೆ, ನಾನು ಹೇಳಿದ್ನಲ್ಲ ಸ್ಟಾರ್ಟ್ಅಪ್ ಕಂಪ್ನಿಗಳು ಅವ್ರ ಹೆಸರಲ್ಲಿ ಇರುತ್ತೆ. ಈಗ ಯಾರೇ ಈ ಗಾಡಿನ ಪರ್ಚೇಸ್ ಮಾಡಿದ್ರು ಕೂಡ ಅವ್ರು ಸೆಕೆಂಡ್ ಓನರ್ ಅಲ್ಲಿ ಬರುತ್ತಾರೆ. ಸರ್, ಗಾಡಿ ಹೊಸ ಕಂಡೀಷನ್ ಅಲ್ಲಿರೋ ಗಾಡಿಗಳು ಸರ್, ಏನೇ ಇದ್ರು ರೀಫರ್ನಿಶ್ ಅಂತ ಯಾಕೆ ಕೊಡ್ತಾ ಇದ್ರೆ ಸೆಕೆಂಡ್ ಓನರ್ ಬರ್ತಾರೆ, ಅದಕ್ಕೋಸ್ಕರ ಪ್ರೈಸ್ ಡ್ರಾಪ್ ಆಗಿ ನಿಮಗೆ ಬರ್ತದೆ. ಹೊಸ ಗಾಡಿಗಳೇ ಸೆಕೆಂಡ್ ಓನರ್ಗೆ ಆಗುತ್ತೆ ಸರ್ ನಿಮಗೆ. ನಿಮ್ಗೆ ಇನ್ನೊಂದು ಏನಪ್ಪ ಅಂದ್ರೆ, ಈ ಗಾಡಿಲಿ USB ಚಾರ್ಜಿಂಗ್ ಇದೆ, ಲೈಕ್ ನಿಮ್ ಮೊಬೈಲ್ ಎಲ್ಲ ಆರಾಮಾಗಿ ಚಾರ್ಜ್ ಮಾಡಿಸ್ಕೊಂಡು ಯೂಸ್ ಮಾಡ್ತಾ ಇರಬಹುದು. ಸರ್, ಈಗ ಈ ಗಾಡಿ ಬಗ್ಗೆ ಹೇಳಿ. ಶೋರ್ ಸರ್, ಖಂಡಿತ ಸರ್. ಈ ಗಾಡಿ ನೋಡೋದಾದ್ರೆ ನಿಮಗೆ ವೈಟ್ ಕಲರ್, ಕಲರ್ ವೈಟ್ ಕಲರ್ ಒಂದಲ್ಲಿ ಅವೈಲೇಬಲ್ ಇದೆ. ಸೊ ಇದರಲ್ಲೂ ಕೂಡ ನಿಮಗೆ ಪೋರ್ಟಬಲ್ ಆ ಗಾಡಿಲಿ ಏನೇನು ಫೀಚರ್ಸ್ ಇದೆ ಎಲ್ಲ ಬರುತ್ತೆ ಸರ್. ಇದು ಕೂಡ 90 ಕಿಲೋಮೀಟರ್ ರೇಂಜ್ ಬರುತ್ತೆ ನಿಮಗೆ, 60 ವೋಲ್ಟ್ 35 Ah ಬ್ಯಾಟ್ರಿ ಬರುತ್ತೆ, ಇದರಲ್ಲೂ ಪೋರ್ಟಬಲ್ ಬ್ಯಾಟ್ರಿ ಬರುತ್ತೆ, ಡಿಕ್ಕಿ ಸ್ಪೇಸ್ ಬರುತ್ತೆ ನಿಮಗೆ. ಸೊ ಇದರ ನಿಮಗೆ ಮುಖ್ಯವಾಗಿ ಏನಂತ ಹೇಳಿದ್ರೆ, ಇದರಲ್ಲಿ ಡೆಲಿವರಿ ಮಾಡ್ತಾರಲ್ಲ ಹುಡುಗರಿಗೆ, ಅವ್ರಿಗೆ ಇಲ್ಲಿ ಬೂಟ್ ಸ್ಪೇಸ್ ತುಂಬಾ ಚೆನ್ನಾಗಿದೆ ಸರ್. ಇಲ್ಲಿ ಸ್ಪೇಷಿಯಸ್ ಆಗಿದೆ ನಿಮಗೆ. ಸೊ ಕಾಲಿಡಕ್ಕೆ ಆಗಲಿ, ಬ್ಯಾಗ್ ಇಡಕ್ಕೆ ಆಗಲಿ, ಮುಂದೆಗಡೆ ಜಾಗ ತುಂಬಾ ಆರಾಮಾಗಿದೆ. ಸೊ ಅದೊಂದು ಅಟ್ರಾಕ್ಟಿವ್ ಇದಿದೆ ಸರ್ ಇದರಲ್ಲಿ. ಸೊ ನಿಮಗೆ ಸರ್ ಈ ಪ್ರೈಸ್ಗೆ ಗಾಡಿ ನೀವು ಹೊಸ ಗಾಡಿ ತಗೊಂಡು ಇದು ಮಾಡ್ತೀನಿ ತುಂಬಾ ಇದಾಗುತ್ತೆ. ಬಟ್ ಈ ಗಾಡಿ ಎಷ್ಟು ಓಡಿದೆ ಅಂತ ನಿಮಗೆ ತೋರಿಸ್ತೀನಿ ಸರ್, ಇಲ್ಲೇ ತೋರಿಸ್ತೀನಿ ನೋಡಿ ನಿಮಗೆ. ಇದು ಚಾರ್ಜಿಂಗ್ ಎಲ್ಲ ಯಾವ ತರ ಸೇಮ್, ಲೈಕ್ ಇದು ತಾನೇ ಎಕ್ಸ್ಟ್ರಾಗೆ ಸ್ವಾಪಿಂಗ್ ಎಲ್ಲ ಸಿಗುತ್ತೆ? ಎಲ್ಲ ಸರ್, ಕಂಪ್ಲೀಟ್ಲಿ ಎರಡರಲ್ಲೂ ಸಿಮಿಲರ್ ಬ್ಯಾಟ್ರೀಸ್ ಇರೋದ್ರಿಂದ ನಿಮಗೆ. ಇನ್ನೊಂದು ಸರ್ ಮೇನ್ ಅಡ್ವಾಂಟೇಜ್, ಎರಡೂ ಗಾಡಿಲೂ ಬ್ಯಾಟ್ರಿ ವಿತ್ GPRS ಬರುತ್ತೆ ಸರ್. ಬ್ಯಾಟ್ರಿ ಈಗೇನೋ ಕಳ್ತನ ಆಗಿತ್ತು, ಗಾಡಿ ಇಟ್ಟಿದ್ದೀನಿ ಸರ್, ಗಾಡಿ ಕಳ್ತನ, ಬ್ಯಾಟ್ರಿ ಕಳ್ತನ ಆಗೋಯ್ತು ಅಂತ ಹೇಳಿದ್ರೆ ಬ್ಯಾಟ್ರಿಗೆ ನಿಮಗೆ ತುಂಬಾ ಕಾಸ್ಟ್ ಬೀಳುತ್ತೆ. ಸೊ ಬ್ಯಾಟ್ರಿ ನಿಮಗೆ GPRS ಇರುತ್ತೆ ಸರ್, ಬ್ಯಾಟ್ರಿನೇ ಬಂದ್ಬಿಡುತ್ತೆ ಸರ್. ನೀವು ಏನು ದುಡ್ಡು ಕೊಡ್ತಾ ಇದ್ದೀರಾ ಆ ದುಡ್ಡು ಕಂಪ್ಲೀಟ್ ಬ್ಯಾಟ್ರಿಗೆ ಇರುತ್ತೆ. GPRS ಇದೆ, ಕ್ಯಾನ್ ಎನೇಬಲ್ಡ್ BMS ಇದೆ ಬ್ಯಾಟ್ರಿ, ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ. ಈಗ ಬ್ಯಾಟ್ರಿ ಎಲ್ಲ ನೀವು ಫೈರ್ ಇನ್ಸಿಡೆಂಟ್ ಆಗಿರೋದನ್ನೆಲ್ಲ ನೋಡಿರ್ತೀರ, ನೀವು ಬೆಂಕಿ ಹತ್ಕೊಂಡಿದ್ದು ಅದನ್ನ. ಬಟ್ ಇದು ಪ್ಯಾನಸೋನಿಕ್ ಫೈರ್ ಪ್ರೂಫ್ ಸೆಲ್ಸ್ ಸರ್, ಇದು ಯಾವುದೇ ಕಾರಣಕ್ಕೂ ಫೈರ್ ಆಗಲ್ಲ. ಇನ್ ಕೇಸ್ ಏನಾದ್ರು ತುಂಬಾ ಏನೋ ರೇರ್ ಕೇಸಲ್ಲಿ ಸ್ಮೋಕ್ ಆಗ್ಬೋದೇ ಹೊರತು ನಿಮಗೆ ಯಾವುದೇ ಕಾರಣಕ್ಕೂ ಫೈರ್ ಆಗಲ್ಲ ಸರ್ ಬ್ಯಾಟ್ರಿ. ಪ್ರಾಬ್ಲಮ್ ಇರೋದು ಸರ್, ಇದು ಅಯಾನ್ ಎನರ್ಜಿ ಬೇಸ್ಡ್ BMS ಬರುತ್ತೆ ಇದು. ಸೊ ತುಂಬಾ ಅಡ್ವಾನ್ಸ್ ಲೆವೆಲ್ ಟೆಕ್ನಾಲಜಿ ಸರ್, BMS ಎಲ್ಲ ಮ್ಯಾನೇಜ್ ಮಾಡ್ತಾ ಇರುತ್ತೆ ಬ್ಯಾಟ್ರಿ ಸೆಲ್ಸ್. ಸೊ ಒಂದು ಒಳ್ಳೆ ಬ್ಯಾಟ್ರಿ ನಿಮಗೆ ಇದರಲ್ಲಿ ಸಿಗುತ್ತೆ ಸರ್. ಎರಡು ಗಾಡಿ ಎಷ್ಟು ಸ್ಟಾಕ್ ಇದೆ ಸರ್? ಸ್ಟಾಕ್ ಅಂತ ಬಂದಾಗ ಸರ್, ಈ ಝೀಲ್ ಗಾಡಿ ಏನಿದೆ ನಮ್ಮಲ್ಲಿ 3,000+ ಗಾಡಿಗಳಿದೆ. ಸೊ ಅನಾ ಗಾಡಿ ಬಂದು ನಮ್ಮಲ್ಲಿ 2,000+ ಗಾಡಿಗಳಿದೆ ಸರ್. ಟೋಟಲ್ ಗಾಡಿಗಳಿದೆ ಕಮ್ಮಿ ಓಡಿದಾಗ ಸರ್. ಅದನ್ನೇ ನಾನು ಹೇಳಿದ್ನಲ್ಲ, ಈಗ ಕಸ್ಟಮರ್ ಮಾತ್ರ ಗಾಡಿಗಳು ಹೆಂಗಿದೆ 5, 10, 50 ಕೆಲವು ಓಡದೆ ಝೀರೋ ಗಾಡಿಗಳು ಇದಾವೆ. ಸೊ ಯಾರು ಬಂದು ಬೇಗ ಬರ್ತಾರೆ, ಸೊ ಅಂತವ್ರಿಗೆ ಕಮ್ಮಿ ಓಡಿರೋ ಗಾಡಿಗಳು ಬೇಗ ಸಿಗ್ಬೋದು ಸರ್. ಆ ತರ ಆಗುತ್ತೆ. ಇನ್ನೊಂದು ಸರ್, ನಂಬರ್ ಈಗ ಆಲ್ರೆಡಿ ಗಾಡಿಗಳು ರಿಜಿಸ್ಟರ್ ಆಗಿರೋದ್ರಿಂದ ಸ್ವಲ್ಪ ಫ್ಯಾನ್ಸಿ ನಂಬರ್ ಗಳಿದಾವೆ, ತುಂಬಾ ಫ್ಯಾನ್ಸಿ ನಂಬರ್. ಆತರ ಬಂದು ಫ್ಯಾನ್ಸಿ ನಂಬರ್ ಬೇಕು ಅನ್ನೋರು ಕೂಡ ಬೇಗ ತಗೊಂಡ್ಬೋದು ಸರ್. ಹೌದು ಸರ್, ಈಗ ಅವಾಗಲೇ ಆಫರ್ ಅಂತ ಹೇಳಿದ್ರಲ್ಲ ಎರಡು ಗಾಡಿದು, ಸೊ ಅದನ್ನ ನಮ್ಮ ಸಬ್ಸ್ಕ್ರೈಬರ್ಸ್ ಸರ್ ಏನ್ ಆಫರ್ ಅಂತ ಹೇಳಿದ್ರೆ, ಈಗ ನಾನು ಗಾಡಿ ಪ್ರೈಸ್ ನಿಮ್ಗೆ 80,000 ಹೇಳಿದೆ ನಿಮ್ಗೆ. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 65,500 ಹೇಳಿದೆ ಸರ್. ನಿಮ್ ಕಡೆಯಿಂದ ನಿಮ್ ಕಸ್ಟಮರ್ಸ್ 350 ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಯಾರೇ ನಮ್ಮ ಸ್ಟೋರ್ ಬಂದ್ರು ಕೂಡ ಅವ್ರ ಕಡೆ ನಮ್ ಕಡೆಯಿಂದ ಅವ್ರಿಗೆ 32-inch LCD TV ಕಂಪ್ಲೀಟ್ಲಿ ಫ್ರೀ ಸರ್. ಈಗೇನ್ ನಾವು ಸರ್ ಈಗೇನು ಲಕ್ಕಿ ಡ್ರಾ ಮಾಡಿ ಆ ತರ ಏನು ಹಿಡನ್ ಚಾರ್ಜಸ್ ಇಟ್ಬಿಟ್ಟು ಈಗ ಗಾಡಿ ಪ್ರೈಸ್ ನಾನು ಇದಕ್ಕೆ 65,500 ಹೇಳ್ಬಿಟ್ಟು ನಾನು ಈಗ ನಿಮಗೆ TV ಬೇಕಂದ್ರೆ ಅದಕ್ಕೆ ಎಕ್ಸ್ಟ್ರಾ ಪೇ ಆಗಬೇಕು, ಟ್ಯಾಕ್ಸ್ ಪೇ ಮಾಡಬೇಕು, GST ಅದೆಲ್ಲ ಏನು ಹಿಡನ್ ಚಾರ್ಜಸ್ ಇರಲ್ಲ. ಗಾಡಿ ತಗೊಳ್ಳಿ, TV ಫ್ರೀ, ಗಾಡಿ ತಗೊಂಡ್ರೆ TV ಫ್ರೀ ಸರ್ ನಿಮಗೆ, ಕಂಪ್ಲೀಟ್ಲಿ TV ಫ್ರೀ. ಅದು ನಿಮಗೆ ಈಗ ಕಸ್ಟಮರ್ಸ್ ಕೆಲವರು ಬರ್ತಾರೆ ಹೆಂಗೆ ಅಂತ ಹೇಳಿದ್ರೆ ಸರ್, ಈಗ ನನ್ನ ಹತ್ರ ಆಲ್ರೆಡಿ TV ಇದೆ ಸರ್ ಮನೇಲಿ, 2-3 TV ಇದೆ, ಬರೀ ನನಗೆ ಗಾಡಿ ಕೊಡಿ ಸರ್ ಅಂತ ಹೇಳ್ತಾರೆ. ಸೊ ಅಂತ ಟೈಮಲ್ಲಿ ಸರ್ ಈ ಗಾಡಿನ ನಾನು 65,500 ಏನ್ ಹೇಳಿದೆ, 5,000 ರುಪೀಸ್ ಆಫ್ ಆಗುತ್ತೆ ಸರ್. TV ಬೇಡ, 60,500 60,500 ರೂಪಾಯಿಗೆ ನಿಮಗೆ ಕಂಪ್ಲೀಟ್ಲಿ
ಗಾಡಿ ವಿತ್ 32 ಇಂಚ್ ಎಲ್ ಸಿ ಡಿ ಟಿವಿ ಸರ್, ಅದು ಲೋಕಲ್ ಹೆಲ್ಪ್ ಮಾಡಲ್ಲ ಸರ್. ಈಗ ಕಸ್ಟಮರ್ ನಮ್ಮ ಹತ್ರ ಒಂದು ಗಾಡಿ ತಗೊಂಡು ಹೋದ್ರು ಅಂದ್ರೆ ಅವ್ರ ಜೊತೆ ನಾವು ಒಂದು ರಿಲೇಶನ್ಶಿಪ್ ಮೇಂಟೈನ್ ಮಾಡಬೇಕು. ಈಗ ಸರ್ವಿಸ್ಗೆ ಆಗಲಿ ಅವ್ರು ಏನೇ ಬಂದಾಗ ಅವ್ರೊಂಥರ ಬಾಂಡಿಂಗ್ ಇರುತ್ತೆ. ಸೊ ಯಾವುದೋ ನಾವು ಲೋಕಲ್ ಪ್ರಾಡಕ್ಟ್ಸ್ ಎಲ್ಲ ಕೊಟ್ಬಿಟ್ಟು ಅವ್ರ ಹತ್ರ ಬಾಂಡಿಂಗ್ ರಿಲೇಷನ್ಶಿಪ್ ಹಾಳು ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಸೊ ಅದಕ್ಕೋಸ್ಕರ ಕಸ್ಟಮರ್ ಹತ್ರ ಒಂದು ಒಳ್ಳೆ ರಿಲೇಷನ್ಶಿಪ್ ಇಟ್ಕೊಳ್ಳೋದಕ್ಕೋಸ್ಕರ ಒಳ್ಳೆ ಕ್ವಾಲಿಟಿ ಟಿವಿನೇ ಕೊಡ್ತಾ ಇದೀವಿ ಸರ್. ನಾರ್ಮಲ್ ಆಗಿ ಕಮರ್ಷಿಯಲ್ ಯೂಸ್ ಮಾಡಬಹುದು. ಹೌದು ಸರ್. ಈಗ ಯಾರೋ ಒಬ್ಬ ಸ್ಟಾರ್ಟ್ಅಪ್ ಕಂಪ್ನಿಯವರು ನಮ್ಗೆ ರೆಂಟಲ್ ಬೇಕು, ಒಂದು 50 ಗಾಡಿ ಬೇಕು, 100 ಗಾಡಿ ಬೇಕು, ನಾವು ರೆಂಟಲ್ ಸ್ಟಾರ್ಟ್ ಮಾಡ್ಕೋತೀವಿ ಅಂದ್ರೆ ಆ ಫೆಸಿಲಿಟಿ ಇದೆಯಾ ನಿಮ್ಮ ಹತ್ರ? ಹೌದು ಸರ್, ಖಂಡಿತ. ಈಗ ನಮ್ಮಲ್ಲಿ ಈಗ ಆಲ್ರೆಡಿ ಆಲ್ ಓವರ್ ಕರ್ನಾಟಕ ನಮ್ದು ಮೈವಿ ಸ್ಟೋರ್ ಅಲ್ಲಿ ಮೋರ್ ದನ್ 48 ಸ್ಟೋರ್ಸ್ ಇದೆ. ಸೊ ಇನ್ನು ಇನ್ನು ಯಾರಾದ್ರೂ ಡೀಲರ್ಶಿಪ್ ಗೆ ಎನ್ಕ್ವೈರಿ ಇದು ಡೀಲರ್ಶಿಪ್ ತಗೊಳ್ಬೇಕಿದ್ರೆ ನೀವೇನ್ ಕೆಳಗಡೆ ನಂಬರ್ ಕಾಣಿಸ್ತಾ ಇದೆ, ಸೊ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇನ್ನೊಂದು ಮೂರ್ ಓವರ್ ಥಿಂಗ್ ಅಂದ್ರೆ ಈಗೇನು ಒಟ್ಟಿಗೆ 50 ಗಾಡಿ ಏನಾದ್ರು ನಮ್ಮ ಝೀಲು ಮತ್ತೆ ಅನೌ ಗಾಡಿ ಪರ್ಚೇಸ್ ಮಾಡಿದ್ರೆ ನೀವೇನ್ ನೋಡ್ತಾ ಇದ್ದೀರಾ ಇದು ಎಕ್ಸ್ಟ್ರಾ ಸ್ವಾಪಿಂಗ್ ಸ್ಟೇಷನ್ಸ್ ಒಂದು 50+ ಗಾಡಿ ಪರ್ಚೇಸ್ ಮಾಡಿರೋರಿಗೆ ಈ ಕಂಪ್ಲೀಟ್ಲಿ ಎಕ್ಸ್ಟ್ರಾ ಒಂದು ಸ್ವಾಪಿಂಗ್ ಸ್ಟೇಷನ್ ನ ಕಂಪ್ಲೀಟ್ ಆಗಿ ಅವ್ರಿಗೆ ಇನ್ಸ್ಟಾಲ್ ಮಾಡ್ಕೊಡ್ತೀವಿ. ಸೊ ಯಾಕಂದ್ರೆ ಹೌದು ಸರ್, ಯಾಕಂದ್ರೆ 50 ಗಾಡಿ ಇರುತ್ತೆ ಈಗ ಅವ್ರ ಹತ್ರ. ಸೊ 50+ ಗಾಡಿ ಇರೋದ್ರಿಂದ ಒಂದು ಸ್ವಾಪಿಂಗ್ ಸ್ಟೇಷನ್ ಅವ್ರ ಹತ್ರ ಇನ್ಸ್ಟಾಲ್ ಮಾಡಿರ್ತೀವಿ, ಆರಾಮಾಗಿ ಸ್ವಾಪ್ ಮಾಡ್ಕೊಂಡು ಅವರು ಇದು ಮಾಡ್ಕೊಬಹುದು ಸರ್. ಎಲ್ಲ ಎಕ್ಸ್ಟ್ರಾ ಇದೆ ಸರ್, ಬ್ಯಾಟ್ರಿ ಏನೇ ಇಶ್ಯೂ ಬಂದ್ರೆ ಈಗೇನೋ ಮೈಲೇಜ್ ಎಲ್ಲ ಎಕ್ಸ್ಟ್ರಾ ನೋಡ್ಕೋತಾರೆ, ನಿಮ್ಗೇನು ಇಶ್ಯೂ ಇರಲ್ಲ. ನಿಮ್ಗೆ ಗಾಡಿ ಇದೆ, ಬ್ಯಾಟ್ರಿ ಅವ್ರದ್ದು, ನಿಮ್ಗೆ ಟೆನ್ಷನ್ ಫ್ರೀ ಇರುತ್ತೆ ಸರ್, ಮೇಂಟೆನೆನ್ಸ್ ಕಮ್ಮಿ. ಇಂಟೆಲ್ದು ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್, ಇಲ್ಲ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ, ಇಲ್ಲ ಅಡ್ರೆಸ್ ಇರುತ್ತೆ, ಅವ್ರು ಕಾಲ್ ಮಾಡಿ ಇಲ್ಲ ಬಂದು ಮೀಟ್ ಮಾಡಿ ಮಾಡ್ಕೊಳ್ಳಿ. ಖಂಡಿತ ಸರ್, ಈಗ ನಾನು ಆಗ್ಲೇ ಹೇಳ್ದಂಗೆ ನಮ್ದು ಮೈವಿ ಸ್ಟೋರ್ದು ಆಲ್ರೆಡಿ ಆಲ್ ಓವರ್ ಕರ್ನಾಟಕ 48+ ಡೀಲರ್ಶಿಪ್ ಇದೆ. ಸೊ ಇನ್ ಕೇಸ್ ಏನು ಯಾರಾದ್ರೂ ಡೀಲರ್ಶಿಪ್ ಎನ್ಕ್ವೈರಿ ಬೇಕಿತ್ತು ಅಂತ ಹೇಳಿದ್ರೆ ಕಸ್ಟಮ್ ಡೀಲರ್ಶಿಪ್ ಪ್ರೈಸ್ ಬೇರೆ ಇರುತ್ತೆ. ಸೊ ಡೀಲರ್ಸ್ ಬಂದ್ಬಿಟ್ಟು ಕೂಡ ನೀವು ಇಲ್ಲಿ ರಾಜಾಜಿನಗರ್ ರಾಜ್ಕುಮಾರ್ ರೋಡ್ ರಾಜಾಜಿನಗರಲ್ಲಿ ಮೈವಿ ಸ್ಟೋರ್ಗೆ ಬಂದು ವಿಸಿಟ್ ಮಾಡ್ಬೋದು. ಇಲ್ಲ ಕೆಳಗಡೆ ಕಾಣಿಸೋ ನಂಬರ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕಂಪ್ಲೀಟ್ಲಿ ಡೀಟೇಲ್ಸ್ ಕೊಡ್ತೀವಿ ಸರ್. ಥ್ಯಾಂಕ್ ಯು, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಸರ್. ಓಕೆ, ಸೊ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಗಾಡಿ ಪರ್ಚೇಸ್ ಮಾಡಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ, ವಿಸಿಟ್ ಮಾಡಿ, ವಿಡಿಯೋ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ. ಮಜಾ ಬಂತಾ?